ಹಡಗು ಡಿಕ್ಕಿ ಹೊಡೆದ ಪರಿಣಾಮ ಅಮೆರಿಕದ ಬಾಲ್ಟಿಮೋರ್ನ ಪ್ರಮುಖ ಸೇತುವೆ ಒಂದು ಕುಸಿದು ಬಿದ್ದಿದೆ. ಎಸ್, ನಿನ್ನೆ ನಡೆದಿರುವಂತಹ ಘಟನೆ ಇದು. ಇನ್ನು ಸೇತುವೆ ಕುಸಿತದಿಂದ 20 ಮಂದಿ ನೀರಿಗೆ ಬಿದ್ದಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಸೇತುವೆ ನೀರಿಗೆ ಉರುಳಿದ್ದು ಕೆಲವು ವಾಹನಗಳು ಕೂಡ ನೀರು ಪಾಲಾಗಿವೆ. ಇದರಿಂದ ಭಾರೀ ಪ್ರಮಾಣದ ಸಾವು ನೋವಿನ ಭೀತಿ ಉಂಟಾಗಿದೆ. ಇನ್ನು ಕಂಟೈನರ್ ಹಡಗು ಫ್ರಾನ್ಸಿಸ್ ಸ್ಕಾಟ್ ಕಿ ಸೇತುವೆಯ ಸ್ತಂಭಗಳಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಅದರ ಕೆಲವು ಭಾಗಗಳು ಪಾಟಾಫ್ಸ್ಕೋ ನದಿಗೆ ಉರುಳಿದೆ. ಬೃಹತ್ ಸೇತುವೆಯ ಪ್ರಮುಖ ಭಾಗ ನದಿಗೆ ಬಿದ್ದಿದೆ. ಇನ್ನು ಅಮೆರಿಕದ ಸ್ಥಳೀಯ ಕಾಲಮಾನ ರಾತ್ರಿ 1:30 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಕನಿಷ್ಠ 20 ಮಂದಿ ನೀರಿಗೆ ಬಿದ್ದಿರುವ ಶಂಕೆಯೊಂದಿಗೆ ರಕ್ಷಣಾ ತಂಡಗಳು ಶೋಧ ಕಾರ್ಯ ನಡೆಸಿವೆ. ಸುಮಾರು 3 ಕಿಲೋಮೀಟರ್ ಉದ್ದದ ಬೃಹತ್ ಸೇತುವೆ ಕುಸಿತದ ಘಟನೆಯ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು 300 ಮೀಟರ್ ಉದ್ದದ ಹಡಗಿದಾಗಿತ್ತು ಅಂತ ಕೂಡ ಹೇಳಲಾಗಿದೆ. ಯಾವ ರೀತಿ ಕ್ಷಣಾರ್ಧದಲ್ಲಿ ಸೇತುವೆ ಕುಸಿದು ಬೀಳುತ್ತೆ ಅನ್ನೋದರ ಕುರಿತಾಗಿ ಆ ವಿಡಿಯೋ ಕೂಡ ಸಿಕ್ಕಿರುವಂಥದ್ದು. ಸದ್ಯ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಇನ್ನು ಉಕ್ಕಿನ ಸೇತುವೆ ನೀರು ಪಾಲಾಗಿದೆ ಅಂತಲೂ ಹೇಳಬಹುದು. ಕ್ಷಣ ಮಾತ್ರದಲ್ಲಿ ಯಾವ ರೀತಿ ಕುಸಿದು ಬಿತ್ತು ಅಂತಲೂ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಮತ್ತೊಂದು ಕಡೆ ಒಂದಷ್ಟು ಸಣ್ಣ ಪ್ರಮಾಣದ ಹಲವು ಸ್ಫೋಟಗಳು ಕೂಡ ಉಂಟಾಗಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಎಸ್, ಈಗ 20ಕ್ಕೂ ಹೆಚ್ಚು ಮಂದಿ ನೀರಿಗೆ ಬಿದ್ದಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ರಾತ್ರಿ 1:30 ಸುಮಾರಿಗೆ ಸಂಭವಿಸಿರುವಂತಹ ಭೀಕರ ದುರಂತ ಇದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.